नमस्कार ಸ್ನೇಹಿತರೆ ಇವಾಗ ಈವನಿಂಗ್ ಟೈಮ್ ಅಲ್ಲಿ ವ್ಲಾಗ್ ನ ಸ್ಟಾರ್ಟ್ ಮಾಡಿದಿನಿ ನಾನು ಪಾಟ್ ಅಲ್ಲಿ ಅರಿಶಿನ ಹಾಕಿದ್ದೆ ಇದಕ್ಕಾಗ್ಲೇ 9 ಮಂತ್ಸ್ ಆಗಿದೆ ಈಗ ಪಾಟ್ ಚಿಕ್ಕದಾಗ್ತಾ ಇದೆ ಇದಕ್ಕೆ ಇನ್ನು ನೆಕ್ಸ್ಟ್ ಇಯರ್ ಇದನ್ನ ತೆಗಿಬೇಕು ಅಲ್ಲಿವರೆಗೆ ಅರಿಶಿನ ಇನ್ನು ಚೆನ್ನಾಗಿ ಹರಡಿಕೊಂಡು ಬರಬೇಕು ನಾನು ಇದನ್ನ ಗ್ರೋ ಪ್ಯಾಕ್ ಗೆ ಹಾಕ್ತಾ ಇದೀನಿ ಪಾಟ್ ಚಿಕ್ಕದಾಗೋಯ್ತು ಸ್ಟಾರ್ಟಿಂಗ್ ಅಲ್ಲಿ ನಾವು ದೊಡ್ಡ ಸೈಜ್ ಪಾಟ್ ಅಲ್ಲಿ ಹಾಕಿದ್ರೆ आवेनमती जास्ती हाँबिटी आग गड्डे कोलियोद स्टार्ट आगते अश्न कोंप गड्डे ताल अब अब कोलियोद स्टार्ट अदर मदद ना चिखदादी हाकि आमले गिड बंद मेले स्वल्प दुड सैज पॉटल हाको इवगा चेना हरको बंद इवग ग्रो पैकल हाँती ना प्रति वर्ष अदे सर अदे सारी अल सारी अदेर ನಾನು ತುಂಬಾ ವರ್ಷದಿಂದ ಅರಿಶಿನನ ಬೆಳಿತಾ ಇದೀನಿ ನಾನು ಮನೆಗೆ ಸಾಕಾಗುವಷ್ಟು ಅರಿಶಿನನ ಹೆಚ್ಚಾಗಿ ಮನೆಯಲ್ಲೇ ಬೆಳೆಸ್ಕೊತೀನಿ ಅರಿಶಿನ ಪುಡಿಯನ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದಿಕ್ಕೆ ಹಾಗೇನೇ ಹಸಿ ಅರಿಶಿನನ ಒಣಗಿಸಿಬಿಟ್ಟು ಅದನ್ನ ಒಣವರ್ಷಾಗಿ ಅರಿಶಿನ ಕೂಡ ರೆಡಿ ಮಾಡ್ಕೊತೀನಿ ಅದನ್ನ ತೇಯ್ಕೊಂಡು ಮುಖಕ್ಕೆಲ್ಲ ಹಚ್ಚಿಕೊಳ್ಳೋದಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತು ನಾನು ಇಲ್ಲಿ ಪಾಟ್ ಮಿಕ್ಸಿಗೆ ಮರಳು ಮಣ್ಣು ಮತ್ತೆ ಮನೆಯಲ್ಲೇ ರೆಡಿ ಮಾಡ್ಕೊಂಡಂತ ಎರೆಹುಳದ ಗೊಬ್ಬರ ಹಾಕೊಂಡಿದ್ದೀನಿ ಹಾಗೇನೇ ಒಣಗಿದಂತ ಕೊಂಗೆ ಎಲೆ ಗೊಬ್ಬರ ಕೂಡ ಸೇರಿಸ್ಕೊಂಡಿದ್ದೀನಿ ಎಲ್ಲವನ್ನ ಚೆನ್ನಾಗಿ ಪಾಟ್ ಮಿಕ್ಸ್ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಕೊಂಗೆ ಎಲೆ ಗೊಬ್ಬರ ಸ್ವಲ್ಪ ಮೇಲ್ಗಡೆ ಇಟ್ಕೊಂಡಿದ್ದೀನಿ ಇದರ ಕೆಳಭಾಗಕ್ಕೆ ಹಾಕೋಣ ಅಂತ ಹೇಳಿ ಇವಾಗ ಒಂದು ಗ್ರೋ ಬ್ಯಾಗ್ ತಕೊಂಡಿದ್ದೀನಿ ಇದಕ್ಕೆ ಹೋಲ್ ಇದೆ ಡ್ರೈನೇಜ್ ಹೋಲ್ಗಳು ಸುತ್ತಲೂ ಇಲ್ಲಿ ಕೆಳಭಾಗದಲ್ಲಿ ಇದೆ ಇದು ಆಲ್ರೆಡಿ ನಾನು ಬಳಸಿದಂತ ಗ್ರೋ ಬ್ಯಾಗ್ ಇದರಲ್ಲಿ ನಾನು ಆಲೂಗಡ್ಡೆಯನ್ನ ಬೆಳೆಸಿದ್ದೆ ಆಲೂಗಡ್ಡೆ ಎಲ್ಲ ತೆಗೆದು ಹಾಕ್ಮೇಲೆ ಇವಾಗ ಇದರಲ್ಲಿ ಅರಿಶಿನನ ಹಾಕ್ತಾ ಇದೀನಿ सुतलू चिखदे ड्रेनेज होल अदू हाको बेल ना कलू आर इोद बेड या चिख चिख होल कास्ती हमू गोबर हचे हमल इवग के नानी गोबर हाकड़ता रेडीक गोबरव हाकड़ी अदले नानु ಮನೆಯಲ್ಲಿ ರೆಡಿ ಮಾಡ್ಕೊಂಡಂತ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಹಾಗೆ ದೇವರ ಪೂಜೆಗೆ ಬಳಸಂತ ಹೂವೆಲ್ಲ ಹಾಕಿ ಗೊಬ್ಬರ ರೆಡಿ ಮಾಡ್ಕೊಂಡಿದ್ದನಲ್ಲ ಅದನ್ನ ನೋಡಿ ಹಾಕಿದಿನಿ ಎಷ್ಟು ಚೆನ್ನಾಗಿದೆ ನಾನು ಸ್ವಲ್ಪ ಜಾಸ್ತಿನೇ ಕಾಂಪೋಸ್ಟ್ ಹಾಕ್ತೀನಿ ಯಾಕೆಂದ್ರೆ weight ಜಾಸ್ತಿ ಆಗಲ್ಲ ಪ್ರತಿ ಸಲ ನಾನು ಹೆಚ್ಚಾಗಿ ಇದೆ ರೀತಿ ಮಾಡೋದು weight ಕೂಡ ಕಡಿಮೆ ಇರುತ್ತೆ ಕೂಡ ಅಷ್ಟೊಂದು weight ಇಲ್ಲ ಮಣ್ಣು ಜಾಸ್ತಿ ಹಾಕಿದ್ರೆ weight ಜಾಸ್ತಿ ಆಗಿಬಿಡುತ್ತೆ यह रीति हाट मिक्स रेडी ना हाक्रे तुम चना बरत बर हाकता साकु ना मत हाकती स्वल्प शेंगा हिंडी कूड़ा मिक्स मीन नानु ना इतना हाकी हाकन यह रीति दोड्ड सैजन ग्रो बैगल्लि अरिशिन अथवा शुंठि इदेल्ल हाक्कोंड्रे तुंबा चेन्नागि हरडिकोंडु बरुत्ते अदु ओंदे हाकिद्रु साकु आमेले जास्ति हरडिकोळ्ळुत्ता हरडिकोळ्ळुत्ता बरुत्ते आवाग अदक्के जास्ति जाग बेकागुत्ते गड्डेगळु आगोदिक्के अरिशिन कोंबन्न हेच्चागि संक्रांति टाइम अल्लि तेगीतारे आवाग एले एल्ल ओणगुत्ते डिसेंबर अल्ले ओणगोदिक्के स्टार्ट आगिबिडुत्ते नवंबर डिसेंबर टाइम अल्लि एले ओणगोदिक्के स्टार्ट आगुत्ते संक्रांति टाइम अल्लि तेगीतारे अथवा दीपावली टाइमलू कूड़ा तेगीतारे दीपावली टाइमल निम्हे मार्केटली अरिशिन कोंबु सिगुत्ते आवाग नीवु अदन्न तंदु पाटल्ली हाकोबहुदु नानु दीपावली टाइमल हाकिरुवंतद्दु संक्रांति टाइमलू कूड़ा मार्केटली तुंबा अरिशिनगळु सिक्ता इरुत्ते तंदु नीवु पाटल्ली हाकोंड्रे तुंबा चेन्नागि अरिशिनन मनेयल्लिने पाटल्लिने मनेगे बेकागुवष्टु नीवु बेळेसिकोबहुदु अरिशिन कोंबन्न नावु पाटिगे हाकि ಒಂದ ತಿಂಗಳಿಗೆ ಏನಾದು ಮೊಳಕೆ ಹೊಡ್ಕೊಂಡು ಬರುತ್ತೆ ಮೂರು ತಿಂಗಳಿಗೆಲ್ಲ ಅದು ಗಿಡ ಆಗುತ್ತೆ ನಾವು ಅದಕ್ಕೆ ಚೆನ್ನಾಗಿ ಗೊಬ್ಬರನ ಹಾಕೊಳ್ತಾ ಇದ್ರೆ ಅರಿಶಿನ ಕೊಂಬು ದೊಡ್ಡ ಸೈಜ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿ ಅರಿಶಿನ ಕೊಂಬು ಸಿಗುತ್ತೆ ನಾವು ನಮ್ಮ ಮನೆಯಲ್ಲಿ ನಮಗೆ ಬೇಕಾದಷ್ಟು ಅರಿಶಿನವನ್ನ ಚಿಕ್ಕ ಜಾಗದಲ್ಲಿ ಗ್ರೋ ಬ್ಯಾಗ್ ಅಥವಾ ಪಾಟ್ ಅಲ್ಲಿ ಬೆಳೆಸ್ಕೊಬಹುದು ಇದನ್ನ ಜಾಸ್ತಿ ಕೇರ್ ಮಾಡುವಂತ ಅವಶ್ಯಕತೆ ಇಲ್ಲ ಒಂದೇ ಸಾರಿ ನಾವು ಈ ರೀತಿ ಪಾಟ್ ಮಿಕ್ಸ್ ನೆಲ್ಲ ರೆಡಿ ಮಾಡಿ ಕೂಡ ಹಾಕ್ಕೊಬಹುದು ಅವಾಗ ಬರೆ ನೀರೊಂದು ಹಾಕ್ತಾ ಇದ್ರು ಕೂಡ ಸಾಕಾಗುತ್ತೆ ಇಲ್ಲ ನಾವು ಚಿಕ್ಕ ಪಾಟಿಗೆ ಹಾಕಿದೀವಿ ಅಂತಂದ್ರೆ
ಅದಕ್ಕೆ ಹರಡ್ಕೊಂಡು ಬರೋದಕ್ಕೆ ಜಾಗ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಾವು ಈ ರೀತಿ ದೊಡ್ಡದಾದಂತ ಗ್ರೋ ಬ್ಯಾಗ್ ಅಲ್ಲಿ ಕೂಡ ಹಾಕಬಹುದು ಈ ರೀತಿ ಹಾಕಿದಾಗ ಇನ್ನು ಕೂಡ ತುಂಬಾ ಚೆನ್ನಾಗಿ ಹರಡ್ಕೊಂಡು ಬರುತ್ತೆ ಅದು ಹಾಗೇನೇ ಮನೆಗೆ ಬೇಕಾದಷ್ಟು ಅರಿಶಿನ ಪುಡಿಯನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದಿಕ್ಕೂ ಕೂಡ ಆಗುತ್ತೆ ಹೊರಗಡೆಯಿಂದ ತಂದಾಗ ಅದಕ್ಕೆ ಮಿಕ್ಸ್ ಎಲ್ಲ ಮಾಡಿರ್ತಾರೆ ಅಂತ ಹೇಳ್ತಾರೆ ಅದಕ್ಕಿಂತ ಮನೆಯಲ್ಲೇ ರೆಡಿ ಮಾಡ್ಕೊಂಡ್ರೆ ಅಡಿಗೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು 6 ವರ್ಷದಿಂದ ಅರಿಶಿನನ ನಾನೇ ಬೆಳ್ಕೊತಾ ಇದ್ದೀನಿ ನಮ್ಮ ಮನೆಗೆ ಬೇಕಾಗುವಷ್ಟು ಅರಿಶಿನನ ನಾನು ಮನೆಯಲ್ಲೇ ಗ್ರೋ ಬ್ಯಾಗ್ ಅಥವಾ ಪಾಟ್ ಅಲ್ಲಿ ಬೆಳ್ಕೊತೀನಿ ನಾನು ಮೊದಲು ಚಿಕ್ಕ ಪಾಟ್ ಗೆ ಹಾಕೋತೀನಿ ಈ ರೀತಿ ಹರಡ್ಕೊಂಡು ಬಂದ ಮೇಲೆ ಈ ರೀತಿ ದೊಡ್ಡ ಸೈಜಿನ ಗ್ರೋ ಬ್ಯಾಗ್ ಅಲ್ಲಿ ಹಾಕೊಂಡು ಬೆಳೆಸ್ಕೊತೀನಿ ಪ್ರತಿ ವರ್ಷ ಮನೆಗೆ ಬೇಕಾಗುವಷ್ಟು ಅರಿಶಿನನ ನಾನೇ ರೆಡಿ ಮಾಡ್ಕೊತೀನಿ ಅರಿಶಿನ ಪುಡಿಯನ್ನ ಇದಕ್ಕೆ ಪಾಟ್ ಮಿಕ್ಸ್ ಗೆ ಬರೇ ಮರಳು ಮಣ್ಣು ಮತ್ತೆ ಗೊಬ್ಬರ ಇದಿಷ್ಟೇ ಸಾಕಾಗುತ್ತೆ ಬೇರೆ ಏನು ಕೂಡ ಬೇಕಾಗಲ್ಲ ಒಂದ ಸಾರಿನೇ ನಾವು ಹಾಕಿದ್ರೂನು ಕೂಡ ನೀರು ಹಾಕೋತಾ ಇದ್ರೂನು ತುಂಬಾ ಚೆನ್ನಾಗಿ ಅರಿಶಿನ ರೆಡಿ ಆಗುತ್ತೆ ಇದಕ್ಕೆ ಹುಳಗಳ ಬಾಧೆ ಎಲ್ಲ ಇರೋದಿಲ್ಲ ತುಂಬಾ ಕಡಿಮೆ ಇರೋದಿಲ್ಲ ಅಂತಲೇ ಹೇಳಬಹುದು ಹಾಗೇನೇ ಅರಿಶಿನದ ಎಲೆಯನ್ನ ನಮಗೆ ಬೇಕಾದಾಗ ನಾವು ಕಡಬೆಲ್ಲ ಮಾಡೋದಿಕ್ಕೆ ಕಟ್ ಮಾಡ್ಕೊಬಹುದು ಅದು ಕೂಡ ನಮಗೆ ಉಪಯೋಗಕ್ಕೆ ಬರುತ್ತೆ ಇದನ್ನ ನೀವು ಸಂಕ್ರಾಂತಿ ಟೈಮ್ ಅಲ್ಲಿ ಹಾಕಬೇಕಂತಿಲ್ಲ ಈಗಲೂ ಕೂಡ ಹಾಕಬಹುದು ಆದರೆ ನಿಮಗೆ ಮಾರ್ಕೆಟ್ ಅಲ್ಲೆಲ್ಲ ಸಿಗೋದು ಸಂಕ್ರಾಂತಿ ಟೈಮ್ ಅಲ್ಲಿ ಆವಾಗಲೇ ನೀವು ತಂದು ಹಾಕಬಹುದು ಆವಾಗ ಎಲೆ ಎಲ್ಲ ಒಣಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲೆ ಎಲ್ಲ ಒಣಗೋದಿಕ್ಕೆ ಸ್ಟಾರ್ಟ್ ಆದ್ಮೇಲೆ ನಾವು ಅರಿಶಿನ ಕೊಂಬನ್ನ ತೆಗೆಯಬೇಕು ಕೀಳಬೇಕು ಆವಾಗ ಅದು ಚೆನ್ನಾಗಿ ಬೆಳೆದಿರುತ್ತೆ ಅರಿಶಿನ ಕೊಂಬನ್ನ ಕಿತ್ತದ ಮೇಲೆ ಆ ಕೊಂಬನ್ನೇ ನಾವು ಮತ್ತೆ ಪುನಃ ಪಾಟ್ ಗೆ ಹಾಕಿ ಮತ್ತೆ ನಾವು ಅರಿಶಿನದ ಗಿಡನ ರೆಡಿ ಮಾಡ್ಕೊಂಡು ಅರಿಶಿನನ ಪಡ್ಕೋಬಹುದು ಈಗ ಇದನ್ನ ತೆಕ್ಕೊಳ್ತೀನಿ ನಿಧಾನಕ್ಕೆ ಸುತ್ತಲೂ ಬಿಡ್ಸ್ಕೊಳ್ತೀನಿ ಬಿಡ್ಸ್ಕೊಂಡ್ಬಿಟ್ಟು ಫೈಲೆಲ್ಲ ಒಳ್ಳೆ ಪರಿಮಳ ಬರ್ತಾ ಇದೆ ಅರಿಶಿನದ ಈ ಅರಿಶಿನದ ಎಲೆಯಲ್ಲಿ ಕಡುಬನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ವೈಟ್ ವೈಟ್ ಕಲರ್ ಅಲ್ಲಿ ಯಾವ್ತರ ರೋಡ್ಸ್ ಬಂದಿದೆ ಇದು ಹೊರಗಡೆ ಕೂಡ ಬಂದ್ಬಿಟ್ಟಿತ್ತು ಪಾಟಿನ ಹೊರಗಡೆ ಈ ರೀತಿ ಪಾಟಿಂದ ಹೊರಗಡೆ ಬಂದಾಗ ಅದು ಹಾಳಾಗುವಂಥ ಸಾಧ್ಯತೆ ಕೂಡ ಇರುತ್ತೆ ಇದ್ರ ಒಳಗಡೆ ಅರಿಶಿನದ ಗಡ್ಡೆಗಳಿದೆ ಅರಿಶಿನದ ಕೊಂಬು ಹೋಗ್ತೀವಿ ಸರಿ ಇದನ್ನ ಇದ್ರ ಒಳಗಡೆ ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡ್ಬಿಟ್ಟು ಒಣಗಿರೋದೆಲ್ಲ ಕಟ್ ಮಾಡಿ ತೆಕ್ಕೊಳ್ತೀನಿ ಎಲೆಯನ್ನ ಈ ರೀತಿ ನೀವು ರಿಪೋರ್ಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಅರಿಶಿನನ ಬೆಳ್ಕೋಬಹುದು ನೋಡಿ ಇಲ್ಲಿ ಅರಿಶಿನ ಕೊಂಬೆಲ್ಲ ಎಷ್ಟು ಚೆನ್ನಾಗಿ ಹಾಕೊಂಡಿದೆ ಹಾಗೆ ಪುಟ್ ಪುಟ್ಟ ಸಸಿಗಳು ತುಂಬಾನೇ ಹುಟ್ಕೊಳ್ತಾ ಇದೆ ನೋಡ್ಬೋದು ಇಲ್ಲಿ ಅರಿಶಿನ ಕೊಂಬು ಯಾವ ರೀತಿ ಆಗಿದೆ ಹಾಗೆ ಪುಟ್ ಪುಟ್ಟ ಸಸಿಗಳು ತುಂಬಾನೇ ಹುಟ್ಕೊಳ್ತಾ ಇದೆ ಇದಕ್ಕೆ ಜಾಸ್ತಿ ಜಾಗ ಬೇಕಾಗತ್ತೆ ಈಗ ಅದಕ್ಕೋಸ್ಕರ ಈ ರೀತಿ ಗ್ರೋ ಬ್ಯಾಗಿಗೆ ಹಾಕ್ತಾ ಇರೋದು ಸ್ಟಾರ್ಟಿಂಗ್ ಅಲ್ಲಿ ನಾವು ಪುಟ್ಟದಾಗಿರೋದ್ರಲ್ಲೇ ಹಾಕೋಬೇಕಾಗತ್ತೆ ಇವಾಗ ಇದು ಚೆನ್ನಾಗಿ ಹರಡ್ಕೊಂಡು ಬರುತ್ತೆ ಸುತ್ತಲೂ ಹರಡ್ಕೊಂಡು ಬರುತ್ತೆ ತುಂಬಾ ಗಡ್ಡೆಗಳಾಗತ್ತೆ ಅವಾಗ ನಿಮ್ಗೆ ನೆಕ್ಸ್ಟ್ ನಾನು ಹಾರ್ವೆಸ್ಟಿಂಗ್ ಟೈಮ್ ಅಲ್ಲಿ ಕೂಡ ತೋರಿಸ್ತೀನಿ ಹೇಗಿರತ್ತೆ ಅಂತೇಳಿ ನಾನು ಪ್ರತಿ ವರ್ಷನೂ ಕೂಡ ಬೆಳೆಸ್ತೀನಿ ಅರಿಶಿನ ಶುಂಠಿ ಇವೆಲ್ಲವನ್ನ ಇವಾಗ ಇದನ್ನ ಇಟ್ಕೊಂಡಾದ್ಮೇಲೆ ಸ್ವಲ್ಪ ಈ ರೀತಿ ಸುತ್ತಲು ಮಣ್ಣನ್ನ ಸ್ವಲ್ಪ ಮಾತ್ರ ಬಿಡಿಸ್ಕೊಳ್ತೀನಿ ಹರಡ್ಕೊಳ್ಳೋದಿಕ್ಕೆ ಅಂತ ಹೇಳೋದಕ್ಕೆ ಜಾಸ್ತಿ ಏನು ಬಿಡ್ಸ್ಕೊಳಕ್ ಹೋಗಲ್ಲ ಬಿಡಿಸ್ಕೊಳಕ್ಕೆ ಯಾಕೆಂದ್ರೆ ಬೀರೆಲ್ಲ ಇರುತ್ತೆ ಇದಕ್ಕೆ ಈಗ ಸುತ್ತಲು ನಾನು ರೆಡಿ ಮಾಡಿ ಇಟ್ಕೊಂಡಂತ ಪಾಟ್ ಮಿಕ್ಸ್ನ ಹಾಕ್ಕೊಳ್ತೀನಿ
ಇದರ ಎಲೆ ಎಲ್ಲ ಇದೆ ಅಲ್ವಾ ಇದು ಈ ಸಲ ಮೊದಲ ಮಳೆ ಸ್ಟಾರ್ಟ್ ಆದಾಗ ಆಲಿಕಲ್ ಬಿದ್ದಿತ್ತು ಆವಾಗ ಒಡೆದಿರುವಂತದ್ದು ಇದೆಲ್ಲ ನೋಡಿ ಹೊಸದಾಗಿ ಬರ್ತಿರುವಂತ ಎಲೆಗಳೆಲ್ಲ ತುಂಬಾ ಚೆನ್ನಾಗಿದೆ ಇದೆಲ್ಲ ಹೊಸದಾಗಿ ಬರ್ತಾ ಇರುವಂತದ್ದು ಇದನ್ನ ಸ್ವಲ್ಪ ಸೀಲ್ ಹೋಗಿದೆ ಇದನ್ನ ಕಟ್ ಮಾಡಿ ಬಿಡ್ತೀನಿ ಇವಾಗ ರಿಪೋರ್ಟಿಂಗ್ ಮಾಡಿದಾಗಿದೆ ಇದಕ್ಕೆ ನೀರು ಹಾಕೋಣ इवत्तिन ई वीडियो निम्गे इष्ट आगिरुत्ते अंत अंदुकोंडिर्तीनि इष्ट आगिद्रे होसबरागिद्रे सब्स्क्राइब माडि हागे बेरेयवर जोते कूड शेर माड्कोळ्ळि ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು